ಮಾತಾಡಿ ಮಾತಾಡಿ ದೇವಸ್ಥಾನಕ್ಕೆ ಇಲ್ಲಿವರೆಗೂ ಬಾಗಿಲು ಹಾಕಿಲ್ಲ ಸರಿ ಯಾವುದೇ ಟೈಮ್ ಬಾಗಿಲು ಹಾಕಲ್ಲ ಇಲ್ಲಿ ಸರಿ ಬನ್ನಿ ದೇವಸ್ಥಾನ ಮೂಲ ಸ್ಥಳ ಇಲ್ಲಿ ಅದು ದುರ್ಗಮ್ಮ ಈ ಕಡೆ ಗಂಗಮ್ಮ ಇಬ್ಬರು ಉದ್ಭವ ಮೂರ್ತಿಗಳು ದುರ್ಗಮ್ಮ ಗಂಗಮ್ಮ ಎರಡು ಉದ್ಭವ ಮೂರ್ತಿಗಳು ಹೇಳಿ ಹೇಳಿ ಸ್ವಾಮಿ ಇದು ದುರ್ಗಮ್ಮ ಇದು ಗಂಗಮ್ಮ ಎರಡು ಉದ್ಭವ ಮೂರ್ತಿಗಳು ಎಂಟಡಿಗೆ ಐದರಿಗೆ ನೀರು ಬಂತು ಬಾವಿ ತೆಗೆಯಕ್ಕೆ ಇಳಿದಾಗ ಅದು ಬರದಲ್ಲಿ ಬೇಸಿಗೆಯಲ್ಲಿ ಇಲ್ಲಿ ಬಾವಿ ತೆಗೆಯಕ್ಕೆ ಕುರು ಮಾಡಿತ್ತು ದೇವರು ಬಾವಿ ತೆಗಿತಾರ್ಬೇಕಾದ್ರೆ ಐದಡಿಗೆ ನೀರು ಸಿಕ್ತು ಎಂಟಡಿಗೆ ವಿಗ್ರಹ ಸಿಕ್ತು ಅವತ್ತಿಂದ ಇಲ್ಲಿ ಸ್ಥಾಪನೆಯಾಗಿ ಗರ್ಭಗುಡಿಗೆ ಆಗ್ಲಿ ಮುಂದೆ ಒಂದು ಅಲ್ಲಿ ಮುಂದೆ ಬಲಿ ಬಿಟ್ಟ ಇದೆ ಇಲ್ಲಿ ಬಲಿಪೀಠ ಇದೆ ಈ ಬಲಿಪೀಠದಲ್ಲಿ ಏನು ಒಂದು ಪ್ರಬಲ ಅಂದ್ರೆ ಇಲ್ಲಿ ಕೋಳಿ ಕುಂದ್ರೆ ಇಲ್ಲ ಬರೀ ಏನೇ ಬಲಿ ಕೊಟ್ಟರು ಇಲ್ಲಿ ಯಾವುದೇ ಒಂದು ನಾಯಿ ಬಂದು ರಕ್ತ ನೆಕ್ಕಲ್ಲ ಇಲ್ಲಿ ಅದು ಇಲ್ಲಿಂದ ಒಂದು ಪ್ರಬಲ ಇನ್ನೊಂದು ಈ ಈ ಕ್ಷೇತ್ರದಲ್ಲಿ ಹೇಗಿದೆ ಅಂದ್ರೆ ಇಲ್ಲಿ ಬರಕ್ ಮುಂಚೆನೆ ನೋಡಿ ಬೇಡ್ಕೊಂಡು ಅನುಕೂಲ ಹರಕೆ ತೀರ್ಸಕ್ಕೆ ಅಂತ ಬರಷ್ಟು ಪವಾಡ ಇದೆ ಇಲ್ಲಿ ಇಲ್ಲಿ ಬಂದೇ ಬೇಡ್ಕೋಬೇಕು ಅಂತಿಲ್ಲ ಎಷ್ಟೋ ಸತಿ ಬೇಡ್ಕೊಂಡು ಒಳ್ಳೇದಾದ್ಮೇಲೆ ಹರಕೆ ತೀರ್ಸಕ್ಕೆ ಅಂತ ಬರ್ತಾ ಇದಾರೆ ಸರಿ ಎಷ್ಟು ಜನ ಮೇಲೆ ಬರ್ತಾರೆ ಇಲ್ಲಿ ದಿನಕ್ಕೆ ದಿನಕ್ಕೆ ಇಷ್ಟೇ ಜನ ಅಂತ ಏನಿಲ್ಲ ಲೆಕ್ಕಾಚಾರ ಇಲ್ಲ ಲೆಕ್ಕಾಚಾರ ಇಲ್ಲ ಸಾವಿರ ಜನ ಮೇಲೆ ಬರ್ತಾರೆ ಯಾವಾಗ್ಲೂ ಓಪನ್ ಆಗಿರುತ್ತೆ ಯಾವಾಗ್ಲೂ ಓಪನ್ ಇರುತ್ತೆ ಬೆಳಗ್ಗೆ 9 ಸಂಜೆ 5 ಸರಿ 5 6 ಮಂಗಳಾರತಿ ಆಗುತ್ತೆ ಮಂಗಳಾರತಿ ಆದ್ಮೇಲೆ ಕ್ಲೋಸ್ ಸ್ಪೆಷಲ್ ಎಂಟ್ರೆನ್ಸ್ ಅಂತ ಏನಿಲ್ಲ ಎಲ್ಲರಿಗೂ ಒಂದೇ ಎಂಟ್ರೆನ್ಸ್ ಚಿಕ್ಕವರು ದೊಡ್ಡವರು ಅಂತ ಏನಿಲ್ಲ ವಯಸ್ಸಾದವರಿಗೆ ಹ್ಯಾಂಡಿಕ್ಯಾಪ್ ಗಳಿಗೆ ಮಾತ್ರ ಸಪರೇಟ್ ಅಷ್ಟು ಬಿಟ್ರೆ ಯಾವ್ದು ವಿಐಪಿ ದರ್ಶನ ಆತರ ಎಲ್ಲ ಏನಿಲ್ಲ ಯಾರೇ ಬಂದ್ರು ಸಾರ್ವಜನಿಕ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು ದುರ್ಗಾಸ್ಥಳ ಸಂಸ್ಥಾಪಕರು ಅವರ ಹೆಸರು ಸರ್ ರಾಮ್ ದುರ್ಗಾ ಅಂತೇಳಿ ಇವತ್ತು ಒಂದು ತಾಯಿಯವರ ಒಂದು ಶಕ್ತಿಯಿಂದ ಇವತ್ತು ಬಾಯಲ್ಲಿ ನುಡಿದಂತೆ ನಡೀತಿದೆ ಸರಿ ಸರ್ ಇದು ಏನು ಇದು ಹೊಸದೇ ಮಾಡಿದ್ರು ಮೂಲ ಮೂಲ ಸ್ಥಾನದ ಗರ್ಭಗುಡಿ ನಿರ್ಮಾಣ ಆಗ್ತದೆ ಹೊಸ ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ ದಿನ ಇಲ್ಲೇನು ಅಮ್ಮನವ್ರ ಅಪ್ಪನೆ ಆಗಿರಲಿಲ್ಲ ತಾತ್ಕಾಲಿಕವಾಗಿ ಈ ದೇವಸ್ಥಾನದಲ್ಲಿ ಕೂತಿದ್ದು ಇಲ್ಲಿ ಏನು ನೋಡಿದ್ರೆ ಇದು ತಾತ್ಕಾಲಿಕ ಅಮ್ಮನವ್ರ ಅಪ್ಪನೆ ಕೊಟ್ಟಿರಲಿಲ್ಲ ಆ ಕಾರಣಕ್ಕೆ ಕೂರಿಸಿದ್ದು ಸರಿ 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 ಇದು ಈಗ ಅಪ್ಪಣೆ ಆಗಿದೆ ಇಲ್ಲಿ ಕಟ್ಟಡ ಕಟ್ಟೋದಕ್ಕಿಂತ ಈ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಅದು ಗರ್ಭಗುಡಿ ಇದು ಮುಂದೆ ಹಾಲ್ ಇದು ಎಷ್ಟು ಅಡಿ ಬರುತ್ತೆ ಅದು ಹೈಟು ಅದೇ ಅದನ್ನವ್ರೆ